ನಮಸ್ತೆ ಸರ್. ನಮಸ್ತೆ ಜಾನಿ ಅಂದ್ರೆ ನೀನೇನಾ? ಹೌದು ಸರ್, ಡ್ಯಾಮೇಜ್ ಆಗಿರೋ ಕಾರ್ನೆಲ್ಲ ರಿಪೇರಿ ಮಾಡೋದ್ರಲ್ಲಿ ಸಿಟಿಲೇ ನಂಬರ್ ಒನ್ ಗ್ಯಾರೇಜ್ ನಂದೇ ಸರ್. ಅದಕ್ಕೆ ಅಲ್ವಾ ನಿನ್ನೇನು ಹೊಡ್ಕೊಂಡು ಬಂದಿದ್ದು. ಈ ಕೇಸಲ್ಲಿ ಪೇಷಂಟ್ ಸ್ಟೇಟ್ಮೆಂಟ್ ನಮಗೆ ತುಂಬ ಮುಖ್ಯ. ಅವ್ರಿಗೆ ಪ್ರಜ್ಞೆ ಬರೋದು ತುಂಬ ಅವಶ್ಯಕ. ಅವ್ರಿಗೆ ಪ್ರಜ್ಞೆ ಬಂದ ತಕ್ಷಣ ಅವ್ರು ಹೇಳೋದ್ರ ಮೇಲೆ ಎಂಕ್ವೈರಿ ಶುರು ಮಾಡ್ತೀವಿ. ಓಕೆನಾ? ನೀಚ, ನಿನಗೆ ನಮ್ಮಮ್ಮ ಏನ್ ಅಪಕಾರ ಮಾಡಿದ್ರು? ನಮ್ಮಮ್ಮಂಗೆ ಆಕ್ಸಿಡೆಂಟ್ ಮಾಡಿ ಓಡ್ ಹೋಗೋದಿಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬಂತು? ನೀನ್ ಯಾರೋ ನನಗ್ ಗೊತ್ತಿಲ್ಲ, ಗೊತ್ತಿಲ್ಲದೆ ಆಕ್ಸಿಡೆಂಟ್ ಮಾಡ್ದು ಬೇಕು ಅಂತಾನೆ ಗೊತ್ತಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ಏನಾದ್ರೂ ಸರಿ, ನಿನಗೆ ಶಿಕ್ಷೆ ಆಗ್ಲೇಬೇಕು. ನಾನ್ ಮಾತ್ರ ನಿನ್ನ ಬಿಡಲ್ಲ, ಬಿಡಲ್ಲ. ಏನಂದ್ರೆ, ನಮ್ಮಮ್ಮಗೆ ಇಂಥ ಪರಿಸ್ಥಿತಿ ತಂದೋನ್ನ ನಾವು ಬಿಡಬಾರ್ದು. ನಾನು ನಿನಗೆ ಮಾತು ಕೊಡ್ತಿದ್ದೀನಿ ವೇದ, ಅವನು ಯಾರಾದರೂ ಸರಿ ಸುಮ್ಮನೆ ಬಿಡೋದಿಲ್ಲ. ನೋಡದೆ ತಾನೇ ಕಾರು ರಿಪೇರಿ ಮಾಡಬೇಕು, ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಆಗೋಗುತ್ತೆ ಸರ್. ಪ್ರಾಬ್ಲಮ್ ಏನು ಇರಲ್ಲ ತಾನೇ? ನೋಡಿ ಸರ್, ಸಿಟಿಲಿ ಯಾವುದೇ ಕಾರಿಗೆ ಎಷ್ಟು ದೊಡ್ಡ ಡ್ಯಾಮೇಜ್ ಆದ್ರೂ ನಮ್ಮ ಗ್ಯಾರೇಜ್ಗೆ ಬರಬೇಕು. ನಿಮ್ಮ ಕಾರ್ ಏನಕ್ಕೆ ಡ್ಯಾಮೇಜ್ ಆಗಿದೆ, ಯಾರಿಗೆ ಗುದ್ದಿದ್ರಿ, ಎಲ್ಲಿ ಗುದ್ದಿದ್ರಿ, ಯಾಕೆ ಗುದ್ದಿದ್ರಿ, ಈ ಪ್ರಶ್ನೆ ಏನು ನಾವು ಕೇಳೋದಿಲ್ಲ. ನಿಮ್ಮ ಡ್ಯಾಮೇಜ್ ಆಗಿರೋ ಕಾರನ್ನ ಮತ್ತೆ ಹೊಸ ಕಾರ್ ಥರ ರೆಡಿ ಮಾಡೋದೇ ನಮ್ಮ ಕೆಲಸ. ಪೊಲೀಸ್ರೇನು ಬರಲ್ಲ ತಾನೇ? ಪೊಲೀಸ್ನವ್ರನ್ನ ನಮ್ಮ ಗ್ಯಾರೇಜ್ ಅಕ್ಕಪಕ್ಕದಲ್ಲೂ ಬಿಟ್ಕೊಳ್ಳಲ್ಲ ಸರ್. ರಿಪೇರಿ ಮಾಡೋಕೆ ಎಷ್ಟು ದಿನ ಬೇಕು? 4 ದಿನ ಆಗುತ್ತೆ ಸರ್. ಅಂದರೆ 4 ದಿನ ಬಿಟ್ಟು ಬರಲಾ? ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ಹೋಗಿ ಸರ್. ಕಾರ್ ಅಡಿ ಆಗ್ತಿದ್ದಂಗೆ ನಾನು ಫೋನ್ ಮಾಡ್ತೀನಿ, ನೀವು ಬಂದು ತಗೊಂಡೋಗಿ. ನೀಟಾಗಿ ಮಾಡ್ತೀಯ ತಾನೆ? ಶೋರೂಮಿಂದ ಹೊಸ ಕಾರ್ ಡೆಲಿವರಿ ತಗೊಂಡಂಗೆ. ಇದು ಆಕ್ಸಿಡೆಂಟ್ ಮಾಡಿದ ಕಾರು ಅಂತ ಸುಮ್ಮನೆ ಇರಪ್ಪ ನೀನು. ಹಾಂ, ಆ ಮಾತನ್ನು ಪದೇ ಪದೇ ಹೇಳಬೇಡ. ಹಾಂ ಹೇಳಿದ್ನಲ್ಲ ಸರ್, ನನ್ನಿಂದ ನಿಮ್ಗೆ ಯಾವ ಪ್ರಾಬ್ಲಮ್ಮು ಬರಲ್ಲ, ಆರಾಮಾಗಿ ಹೋಗಿ ಬನ್ನಿ. ನಂಬೋದಾ? ಹಾಂ ನಂಬೋದು ಸರ್. ನಿಮ್ಗೆ ಯಾಕೆ ನಾನು ನೋಡ್ಕೋತೀನಲ್ಲ. ಸರಿ ಸರಿ ಸರ್.